ಚಿಕ್ಕೋಡಿ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದನ್ನು ಕಾಂಗ್ರೆಸ್ ಪಕ್ಷ ಒಪ್ಪುತ್ತಿಲ್ಲ, ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನಮರ್ಯಾದೆ ಇಲ್ಲ ಎಂದು ಶಾಸಕ ದುರ್ಯೋಧನ ಐಹೊಳೆ ಹರಿಹಾಯ್ದರು. ಚಿಕ್ಕೋಡಿ ತಾಲೂಕಿನ ಮೀರಾಪುರ ಹಟ್ಟಿ ಗ್ರಾಮದಲ್ಲಿ 160,000 ರೂಪಾಯಿ ವೆಚ್ಚದಲ್ಲಿ ಪ್ರೌಢಶಾಲೆಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಮೀರಾಪುರ ಹಟ್ಟಿ ಗ್ರಾಮದಲ್ಲಿ ಪ್ರತ್ಯೇಕವಾದ ಪ್ರೌಢಶಾಲೆ ಕಟ್ಟಡ ನಿರ್ಮಾಣವಾಗಬೇಕೆಂದು ಬಹುದಿನಗಳ ಆಶಯವಾಗಿತ್ತು ಎಂದು ಹೇಳಿದರು. ಆದಷ್ಟು ಬೇಗನೆ ಕಾಮಗಾರಿ ಮುಗಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿದರು. ರಾಜ್ಯಸಭೆಯ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಘೋಷಣೆ ಸ್ಪಷ್ಟವಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷವು ಇದನ್ನು ಒಪ್ಪುತ್ತಿಲ್ಲ, ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನಮರ್ಯಾದೆ ಇಲ್ಲ ಎಂದು ಹೇಳಿದರು. ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ವಿಶೇಷ ಅನುದಾನ 1,65,00,000 ರೂಪಾಯಿದಾಗ 10 ರೂಮ್ಗಳ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಮಂಜೂರಾಗಿದ್ದು ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಈ ನಮ್ಮ ನಾಗರಮುರಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಯುವನಾಯಕರಾದಂಥ ಸನ್ಮಾನ್ಯ ಶ್ರೀ ಪವನನ ಕತ್ತಿಯವರು ಮತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶನಾದ ಸುರೇಶನ ಬೆಲ್ಲದವರು ಈ ಗ್ರಾಮದ ಎಲ್ಲ ಹಿರಿಯರಿಗೆ ನಾನು ಧನ್ಯವಾದ. ಯಾಕಂತಂದರೆ ಒಳ್ಳೆಯ ಜಾಗವನ್ನು 5 ಎಕರೆ ಈ ಹೈಸ್ಕೂಲ್ ಕಟ್ಟಡಕ್ಕೆ ಜಾಗವನ್ನು ನೀವು ಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಈ ಒಳ್ಳೆಯ ರೀತಿಯಿಂದ ತಾವು ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಈ ಕಟ್ಟಡವನ್ನು ತಾವು ಕಟ್ಟಿಸ್ಕೊಂಡು ಈ ಮಕ್ಕಳಿಗೆ ಉಪಯೋಗ ತಾವೆಲ್ಲರೂ ಸಹಕಾರ ಕೊಡಬೇಕು. ಮತ್ತು ಇನ್ನೂ ಮೂಲಭೂತ ಇಲ್ಲಿ ಕಂಪೌಂಡ್ ಆಗಲಿ ಗ್ರೌಂಡ ಏನೇ ಇದ್ದರೂ ಕೂಡ ಅದನ್ನು ಹಂತವಂತಾಗಿ ನಾ ಈ ಕಟ್ಟಡ ಮುಗಿದ್ರೊಳಗೆ ಅದನ್ನೂ ಕೂಡ ಮಂಜೂರು ಮಾಡಿಸಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಮತ್ತು ಈಗ ಒಂದು ಈ ಕೆರೆ ತುಂಬುದು ಈಗ ಬಂದ ಆಗೈತೆ. ಅದನ್ನೆಲ್ಲ ನಿಮಗೆಲ್ಲ ಗೊತ್ತೈತೆ, ಅದೇನು ನಮ್ಮ ವಿರುದ್ಧ ರಿಕ್ಷಾ ಯಾನ್ ನಿಂತಿದ್ರಲ್ಲ ಅವರ ಬಂದು ಬಿಟ್ಟಿದ್ರು. ಇವತ್ತೀಗ ನಾ ಬೆಳಿಗ್ಗೆ ಬರೋ ಮುಂದೆ ಪೊಲೀಸ್ ವ್ಯಾನ ಅಧಿಕಾರಿಗಳನ್ನ ಸಿಪಿಐನ ಕೊಟ್ಟರೆ ಅಲ್ಲಿ ಚೌದತಿ ಕಳಿಸಿ ಈ ಕಡೆ ಬಂದಿದ್ನಿ. ಈಗ ಅವ್ರು ಫೋನ್ ಮಾಡ್ರಿ ಈಗ ಅಲ್ಲಿಂದ ಇದೇ ಈಗ ಇಲ್ಲ ಈಗ ಚಾಲು ಮಾಡಿಸ್ತೇವ್ರೈತಿಲ್ಲ ಅಂದ್ರೆ ಅದೊಂದು ಸಂತೋಷ. ಅದಕ್ಕೆ ಒಂದು ತಿಂಗಳದಾಗ ಮುಗಿಸಿ ಈ ಎಲ್ಲ 39 ಕೆರೆಗಳಿಗೆ ನೀರು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನನ ಮಾಡ್ತನು. ಯಾಕಂತಂದ್ರೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು 4 ಬಾರಿ ನೀವು ನಾನು ಆರಿಸಿಕೊಡಿದ್ರಿ, ನಿಮ್ಮ ಋಣನ ತೀರಿಸ್ತನು. ಪ್ರಾಮಾಣಿಕ ನಿಮ್ಮ ಮನಿ ಮಗನಾಗ ನಾನು ಸೇವೆಯನ್ನು ಮಾಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀವಿ. ಸಾವುಕಾರ ಹೇಳ್ದಂಗೆ ಗ್ರಾಮ ಪಂಚಾಯತಿ ದಾನಿತ್ಲೆ ನೀವು ಜೋಡಟ್ಟಿ ಕೆಂಚನಟ್ಟಿ ಮತ್ತು ಮೀರಾಪುರಟ್ಟಿ ಚಿಕ್ಕೋಡೋರವ್ರಿ 4 ಜನ ಬರ್ರಿ ಒಂದು ದಿವಸ ಬೆಂಗಳೂರಿಗೆ. ನಾ ಅಲ್ಲಿದ್ದಾಗ ನಾನು ಹೇಳ್ತೀನಿ ನಿಮಗೆ ಅಲ್ಲಿ ವಕೀಲಿಗಿಟ್ಟು ಅದನ್ನು ಕೂಡ ನಾ ಮಾಡಿಸ್ಕೊಡ್ತೇನೆ ಅಂತೇಳಿ ಅಂದ ನಿಮ್ಮೆಲ್ಲರಿಗೆ ನಾ ಹೇಳಕ್ಕೆ ಇಚ್ಛಪಟ್ಟ ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ. ಮುಂದೆ ಹಾಕೋತು ಆದರೂ ನಾವಂತೂ ಅಧಿವೇಶನದಾಗ BJP JDSದವರೆಲ್ಲರೂ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿದ್ದೆವು. ಅದಕ್ಕೆ ಅವರೇನು ಈ ಕಾಂಗ್ರೆಸ್ ಪಕ್ಷದವ್ರಿಗೇನು ಅವ್ರಿಗೇನು ನಾಚಿಕೆ ಅವರು ಏನೂ ಇಲ್ಲ. ನಾವು ಅವ್ರನ್ನ ಹಿಡಿತೇವೆ, ಅವ್ರನ್ನ ಅರೆಸ್ಟ್ ಮಾಡ್ತೇವೆ, ಜೈಲಿಗೆ ಹಾಕ್ತೇವೆ ಅನ್ನೋಂಥ ಮಾತು ಬರಲಿಲ್ಲ. ಕೂಗಿಲ್ಲ ಅಂತ ಹೇಳ್ತಾರೆ ನಿಮ್ಮ ಮೀಡಿಯಾದವ್ರ ಮೇಲೆ ಅಪ್ಪ ಅದ ಅವ್ರು ಸುಳ್ಳು ಹೇಳ್ತಾರೆ ಮೀಡಿಯಾದವ್ರು ಅಂತಾರೆ. ಅಂದ್ರೆ ಎಷ್ಟು ಒಂದು ಕೀಳುಮಟ್ಟಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ನೀವ ಮೀಡಿಯಾದವರು ವಿಚಾರ ಮಾಡಬೇಕು. ಮೀಡಿಯಾದವ್ರಿಗೂ ಅವ್ರು ಇದನ್ನು ಮಾಡಿರು ಏನ ಅವ್ರು ಸುಳ್ಳು ಹೇಳ್ತಾರೆ ಅಂತೇಳಿ ಅಪವಾದಿಟ್ರು. ನಾವು ನಿಮ್ಮ ಸಲುವಾಗಿ ಮತ್ತು ಪಾಕಿಸ್ತಾನ ಏನು ಕೂಗ್ಯಾರಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ತಕ್ಷಣ ಅಂತೇಳಿ ನಾವಂತೂ ಅಧಿವೇಶನದಾಗ 2 ದಿವಸ ಸತತ ಹೋರಾಟ ಮಾಡಿದ್ದೇವೆ. ನಾವು ಕಲಾಪ ಮುಡಿಗೊಟ್ಟಿಲ್ಲ, ಮೀಡಿಯಾದವರು ನೀವೆಲ್ಲ ನೋಡಿದ್ದಾರೆ. ಮತ್ತು ಅಷ್ಟಾಗ್ಯೂ ಅವರು ಏನು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಈಗ ನಾಳೆ ಬರುವಂಥ ಲೋಕಸಭಾ ಚುನಾವಣೆದಾಗ ಅವ್ರಿಗೆ ಬುದ್ಧಿ ಕಲಿಸ್ತೈತೆ ನಮಗೆ ಹಿಂದೂ ಮಂದಿ. ಐಹೊಳೆ ಅವರ ಪ್ರಯತ್ನದಿಂದ ಮೀರಾಪುರ ಹಟ್ಟಿ ಗ್ರಾಮದಲ್ಲಿ ಹೈಸ್ಕೂಲ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಶಾಸಕ ಐಹೊಳೆ ಅವರು ಅಭಿವೃದ್ಧಿ ಪರ ಶಾಸಕರು, ಹೀಗಾಗಿ ಜನ ಅವರನ್ನು 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಹೇಳಿದರು. ರಾಯಬಾಗ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ದುರ್ಯೋಧನ ಐಹೊಳೆ ಅವರೇ ಹಾಗೂ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರ ಸುರೇಶನ ಬೆಲ್ಲದವರೇ ಹಾಗೂ ಸಮಸ್ತ ನಮ್ಮ ಕಬೂರ್ ಹಾಗೂ ಮೀರಾಪಟ್ಟಿ ಗ್ರಾಮದ ಚಿಕ್ಕೋಡ್ ರೋಡ್ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ನನ್ನ ತಾಯಿಂದರೇ, ಮುದ್ದು ಮಕ್ಕಳೇ, ನಮ್ಮೆಲ್ಲರಿಗೆ ಏನಪ್ಪ ಅಂದರೆ 4ನೇ ಬಾರಿಗೆ ನಮ್ಮ ಶಾಸಕರು ಆಯ್ಕೆ ಆಗಿ ಬಂದಿದ್ದಾರೆ. ಅವರು ನೋಡ್ರಿ ಯಾಕೆ ಆಯ್ಕೆ ಬರೇ ಬರೇ ಆಗ್ತಾರಪ್ಪ ಅಂತಂದರೆ ಈ ರೀತಿ ಒಳ್ಳೆಯ ಕೆಲಸವನ್ನು ಅವರು ಎಲ್ಲ ಕಡೆ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆ ಈ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಈ ಒಂದು ಸಣ್ಣ ಗ್ರಾಮದಲ್ಲಿ ನೋಡ್ರಿ 1,65,00,000 ರೂಪಾಯಿಯನ್ನು ಮೊತ್ತವನ್ನು ಖರ್ಚು ಮಾಡಿ ಇವತ್ತಿಗೆ ಸುಮಾರು 10 ಕೊಠಡಿಗಳನ್ನು ರೂಮ್ಗಳನ್ನು ಇಲ್ಲಿ ಮಂಜೂರನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈಗ
ಈ ರೀತಿ ಕೆಲಸವನ್ನು ಏನಿದ್ರು ಈ ರೀತಿ ಕೆಲಸವನ್ನು ಮಾಡಿ ಮಾಡೇ ನಮ್ಮ ಭಾಗದವರು ಅವ್ರ ಮೇಲೆ ಇಟ್ಟಂಥ ವಿಶ್ವಾಸ ಪ್ರೀತಿ ಇಲ್ಲಿವರೆಗೆ ಅವ್ರನ್ನ ನಾಲ್ಕನೇ ಬಾರಿಗೆ ಅವ್ರನ್ನ ಆಯ್ಕೆ ಮಾಡಿದೆ. ಅದಕ್ಕೆ ಇದೇ ರೀತಿ ಅವ್ರು ನಮ್ಮನ್ನು ಮುಂದೆ ಇನ್ನೂ ಹೆಚ್ಚಿನ ಹೆಚ್ಚು ಕೆಲಸವನ್ನು ಮಾಡ್ತಾರೆ ಅನ್ನೋಂಥದ್ದು ಸಂಪೂರ್ಣ ವಿಶ್ವಾಸ ನನಗೆ ಐತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಇಲ್ಲಿ ಒಂದು ಈ ಗ್ರಾಮದಲ್ಲಿ ಒಂದು ಬೇಡಿಕೆ ಇತ್ತು, ಏನಪ್ಪ ಅಂದರೆ ನಮ್ಮದು ಗ್ರಾಮ ಪಂಚಾಯತಿ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಈಗಾಗಲೇ ಕೂಡ ಸುಮಾರು ಸಲ ಮಾನ್ಯ ಶಾಸಕರು ಹೇಳಿದರು ಗ್ರಾಮಸ್ಥರಿಗೆ, ಎಲ್ಲ ನೀವು ಪೇಪರ್ಸನ್ನು ತೊಗೊಂಬನ್ರಿ, ಬಂದು ಏನಿದ್ರು ವಕೀಲರನ್ನು ಭೇಟಿಯಾಗಿ ಅವ್ರದ್ದೇನು ಫೀಸ್ ಐತೆ ಅದು ಕೊಟ್ಟು ಮಾಡಿ ಅವ್ರಿಗೆಲ್ಲ ಹೇಳಿ ಮಾಡಿ ಅವ್ರಿಗೂ ಅದನ್ನ ಕೂಡ ನಿಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೇವೆ ಅನ್ನುವಂಥ ಮತ್ತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ ಏನು ಮಾಡ್ಕೊಳ್ತೇನಪ್ಪ ಅಂತಂದರೆ, ಮುಂದೆ ಬರುವಂಥ ನಿರ್ಮಾಣಕ್ಕೆ ಅನೇಕ ಅನುಕೂಲಗಳು ಸಿಗ್ತಾವೆ. ಅದಕ್ಕೆ ನೀವು ಕೂಡ ಈ ಎಲ್ಲ ಗ್ರಾಮಸ್ಥರಲ್ಲಿ ಮೀಟಿಂಗ್ ಮಾಡಿಕೊಂಡು ನಾಲ್ಕು ಗ್ರಾಮದ ಕೂಡಿ ಮೀಟಿಂಗ್ ಮಾಡಿಕೊಂಡು ತಾವು ಹೋಗಿ ವಕೀಲರನ್ನು ಭೇಟಿಯಾಗಿ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಭೇಟಿಯಾಗಿ ತಮ್ಮದು ಸಪ್ರೇಟ್ ಒಂದು ಪಂಚಾಯತಿಯನ್ನು ಮಾಡಿಕೊಂಡ್ರೆ ನಿಮ್ಗೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳಿಗಾಗಲಿ ಅಥವಾ ಗ್ರಾಮಕ್ಕಾಗಲಿ ಅನುಕೂಲ ಸಿಕ್ತೇ ಇರೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ. ಧುರೀಣ ಸುರೇಶ್ ಬೆಲ್ಲದ, ಮಾರುತಿ ಕೋತ, ಭೀಮಗೌಡ ಕೋತ, ಶ್ರೀಶೈಲ್ ಕಲ್ಲೂರ, ರಮೇಶ್ ಕಿಲ್ಲಾರೆ, ಬಾಳಕೃಷ್ಣ ಕೋತ, ತುಕಾರಾಮ್ ಕಚಿಡೋಣಿ, ರಮೇಶ್ ಭಗವತಿ, ಅಜಿತ್ ಕೋತ, ಲಕ್ಷ್ಮಣ ಕೋತ, ಸಿದ್ದಪ್ಪ ಭಾತಿ, ಸದಾಶಿವ ಕೋರ್ಪಡೆ, ಸುರೇಶ್ ಬೆಲ್ಲದ, ಸತೀಶ್ ಜಾಗನೂರ, ಎಐ ಕಾರಕೋಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.